ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಅನುದಾನ ಕದನ ಮತ್ತಷ್ಟು ತಾರಕಕ್ಕೇರ್ತಾ ಇದೆ. ಸಮರ್ಪಕ ಬರ ಪರಿಹಾರ ನೀಡ್ತಾ ಇಲ್ಲ ಅಂತ ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯ ಸರ್ಕಾರ ಆರೋಪ ಮಾಡುತ್ತಲೇ ಇದೆ. ಕೇಂದ್ರದ ಇದರ ನಡುವೆ ನಿನ್ನೆ ಕೇಂದ್ರ ಸರ್ಕಾರ ಬರ ಪರಿಹಾರ ಹಣ ಘೋಷಣೆ ಮಾಡಿದೆ. ಆದರೆ ರಾಜ್ಯ ಸರ್ಕಾರ ಕೇಳಿರುವ ಹಣದಲ್ಲಿ 20% ಕೂಡ ಘೋಷಣೆ ಆಗಿಲ್ಲ ಅಂತ ಆರೋಪಿಸಿ ರಾಜ್ಯ ಸರ್ಕಾರ ಇವತ್ತು ಬೀದಿಗಿಳಿದು ಪ್ರತಿಭಟನೆ ಮಾಡಿದೆ. ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ನಿಲ್ಲದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಅನುದಾನ ಕದನ. ಘೋಷಣೆಯಾದ ಬರ ಪರಿಹಾರ ಸಾಕಾಗಲ್ಲ ಎಂದ ರಾಜ್ಯ. ಮೋದಿ ಸರ್ಕಾರದ ವಿರುದ್ಧ ಬೀದಿಗಿಳಿದ ಸಿಎಂ ಡಿಸಿಎಂ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ನಡುವಿನ ಅನುದಾನ ಜಟಾಪಟಿ ನಿನ್ನೆ ಮೊನೆಯದಲ್ಲ. ಕೇಂದ್ರ ಸರ್ಕಾರ ಅನುದಾನ ತಾರತಮ್ಯ ಮಾಡ್ತಿದೆ ಅಂತ ಸಾಕಷ್ಟು ದಿನಗಳಿಂದ ರಾಜ್ಯ ಸರ್ಕಾರ ಆರೋಪ ಮಾಡಿಕೊಂಡು ಬಂದಿದೆ. ನಿನ್ನೆ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಬರ ಪರಿಹಾರ ಘೋಷಣೆ ಮಾಡಿದೆ. ಆದರೆ ಕೇಂದ್ರ ಬಿಡುಗಡೆ ಮಾಡಿರುವ ಹಣ ಅತೀ ಕಡಿಮೆ ಆಗಿದೆ ಅಂತ ಆರೋಪಿಸಿ ಸಿಎಂ ಡಿಸಿಎಂ ಆದಿಯಾಗಿ ಕಾಂಗ್ರೆಸ್ ಮುಖಂಡರು ಬೀದಿಗಿಳಿದು ಪ್ರತಿಭಟನೆ ಮಾಡಿದರು. ಬರ ಪರಿಹಾರ ಬಿಡುಗಡೆ ಮಾಡುವಂತೆ ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಮನವಿ ಸಲ್ಲಿಸಿತ್ತು. ಕೇಂದ್ರದ ಅಧಿಕಾರಿಗಳ ನಿಯೋಗವು ರಾಜ್ಯಕ್ಕೆ ಬಂದು ಬರ ಪರಿಸ್ಥಿತಿ ಪರಿಶೀಲಿಸಿ ವರದಿಯನ್ನ ಸಲ್ಲಿಸಿತ್ತು. ಅಲ್ಲದೆ ಸಿಎಂ ಸಿದ್ದರಾಮಯ್ಯ ಕೇಂದ್ರದ ಮಂತ್ರಿಗಳನ್ನ ಭೇಟಿ ಮಾಡಿದ್ರು. ಆದ್ರೆ ಇಷ್ಟೆಲ್ಲ ಆದ್ಮೇಲೂ ಕೇಂದ್ರದಿಂದ ಒಂದೇ ಒಂದು ರೂಪಾಯಿ ಬಿಡುಗಡೆ ಮಾಡಿರಲಿಲ್ಲ. ಹೀಗಾಗಿ ರಾಜ್ಯ ಸರ್ಕಾರ ಈ ವಿಚಾರವನ್ನ ಸುಪ್ರೀಂ ಕೋರ್ಟ್ ಅಂಗಳಕ್ಕೆ ತೆಗೆದುಕೊಂಡು ಹೋಗಿತ್ತು. ಇದರ ಬಗ್ಗೆ ವಿಚಾರಣೆ ಮಾಡಿದ ಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ಕ್ಲಾಸ್ ತೆಗೆದುಕೊಂಡಿತ್ತು. ರಾಜ್ಯಕ್ಕೆ ಅನುದಾನ ಬಿಡುಗಡೆ ಮಾಡಬೇಕು ಎಂದು ಸೂಚನೆ ನೀಡಿತ್ತು. ಹೀಗಾಗಿ ಒಂದು ವಾರ ಸಮಯಾವಕಾಶ ಕೇಳಿದ್ದ ಕೇಂದ್ರ ಸರ್ಕಾರ ಗಡುವು ಮುಗಿಯೋದ್ರೊಳಗೆ ಪರಿಹಾರದ ಹಣ ಘೋಷಣೆ ಮಾಡಿದೆ. ಆದರೆ ಇದು ಸಮಾಧಾನಕರವಾಗಿಲ್ಲ. ನಾವು ಕೇಳಿದ್ದಕ್ಕಿಂತ ಅತಿ ಕಡಿಮೆ ಹಣ ಘೋಷಣೆಯಾಗಿದೆ ಅನ್ನೋದು ರಾಜ್ಯ ಸರ್ಕಾರದ ಆರೋಪ. ಇನ್ನು ಕೇಂದ್ರ ಸರ್ಕಾರ ಇದೀಗ 3454 ಕೋಟಿ ರೂಪಾಯಿ ಘೋಷಣೆ ಮಾಡಿದೆ. ಇಷ್ಟು ಹಣವನ್ನು ಬಿಡುಗಡೆ ಮಾಡ್ತೇವೆ ಎಂದು ಪತ್ರವನ್ನು ರವಾನಿಸಿದೆ. ಆದರೆ ಕೇಂದ್ರ ಸರ್ಕಾರ ಪತ್ರ ನೋಡಿ ರಾಜ್ಯ ಸರ್ಕಾರ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದೆ. ನಾವು ಕೇಳಿದ್ದು 18,174 ಕೋಟಿ. ಆದರೆ ಅವರು ನಾವು ಕೇಳಿದ್ರಲ್ಲಿ 20%ನಷ್ಟು ಪರಿಹಾರದ ಹಣ ಘೋಷಣೆ ಮಾಡಿಲ್ಲ ಅಂತ ಕಿಡಿಕಾರಿದ್ದಾರೆ. ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಅನ್ಯಾಯ ಮಾಡ್ತಿದೆ ಅಂತ ಆರೋಪಿಸಿ ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿ ಸಿಎಂ ಡಿಸಿಎಂ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಿದ್ದಾರೆ. ಬಹಳ ಮೀಗರ ಅಮೌಂಟ್, 19% ನಾವು ಕೇಳಿದ್ರಲ್ಲಿ 19% ಮಾತ್ರ, ಬಹಳ ಕಡಿಮೆ ಅಂತೇಳಿ ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದೀವಿ. ನಮ್ಮ ಪ್ರತಿಭಟನೆ ಮುಂದುವರಿಯುತ್ತದೆ. ನಾವು 18,172 ಕೋಟಿ ರೂಪಾಯಿ ಕೇಳಿದ್ರೆ 3,454 ರೂಪಾಯಿ, 14,718 ಕೋಟಿ ರೂಪಾಯಿಯನ್ನು ನಾವು ಕೇಳಿದ್ದರಲ್ಲಿ ಕೊಡಲಿಲ್ಲ. ಸೊ ಬಂದು ಸುಳ್ಳು ಹೇಳಿದ್ರು, ಅಮಿತ್ ಶಾ ಬಂದು ಸುಳ್ಳು ಹೇಳಿದ್ರು, ನಿರ್ಮಲಾ ಸೀತಾರಾಮನ್ ಸುಳ್ಳು ಹೇಳಿದ್ರು. ಬರಗಾಲಕ್ಕೆ ಕೊಡಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ, ಒಕ್ಕೂಟದ ವ್ಯವಸ್ಥೆಯಲ್ಲಿ ಅದು ಭಿಕ್ಷೆಯಲ್ಲ, ನಮ್ಮ ದುಡ್ಡು. ನಾವು 430,000 ಕೋಟಿಗೂ ಹೆಚ್ಚು ರೂಪಾಯಿಯನ್ನು ತೆರಿಗೆ ಕಟ್ತೀವಿ ಪ್ರತಿ ವರ್ಷ. ನಾವೇನು ಭಿಕ್ಷೆ ಕೇಳ್ತಾ ಇದೀವ, ಇಲ್ಲ ಅವ್ರ ಮನೆ ದುಡ್ಡು ಏನಾದ್ರು ಕೇಳ್ತೀವ, ಇಲ್ಲ ನನ್ ಕೊಡಿ ಸಿದ್ದರಾಮಯ್ಯನ ಕೊಡಿ ಏನಾದ್ರು ಅಂತ ನಾವು ಕೇಳ್ತಾ ಇದೀವ. ನಾವು ಕೇಳ್ತಾ ಇದ್ದು ರಾಜ್ಯದ ಬಡವರಿಗೆ, ಕಾರ್ಮಿಕರಿಗೆ, ಕೂಲಿ ಕಾರ್ಮಿಕರಿಗೆ, ರೈತರಿಗೆ ಅನ್ಯಾಯ ಆಗಿರೋದಕ್ಕೆ ಸರಿ ಮಾಡಿ, ನೀರಿಗೆ, ನೀರಿನ ಬವಣೆಗೆ. ನಾವು ಸರ್ಕಾರದಲ್ಲಿ ಅಷ್ಟೋ ಇಷ್ಟೋ ನಮ್ಮ ಕೈಲಾದ ದುಡ್ಡು 2,000 ರೂಪಾಯಿ ಕೊಟ್ಟಿದ್ದೀವಿ, ನೀರು ಬವಣೆ ಸೋಗಿದ್ದೀವಿ, ಹುಲ್ ಕೊಟ್ಟಿದ್ದೀವಿ, ಗೋಶಾಲೆ ಕಟ್ಟಿದ್ದೀವಿ, ನಾವೇನೋ ಮಾಡಿದ್ದೀವಿ. ಈಗ ಲೆಕ್ಕ ಹಾಕೊಂಡ್ರೆ ಇನ್ನೂ ಡಬಲ್ ಇದೆ, 50,000 ಕೊಟ್ಟ ಮೇಲೆ ನಮಗೆ ಲಾಸ್ ಇದೆ. ಆದರೂ ಕೂಡ ನಾವು ಮಾಡ್ತಾ ಇದೀವಿ. ನಮ್ಗೆ ಯಾರು ಸಿದ್ದರಾಮಯ್ಯನಿಗೂ ಭಿಕ್ಷೆ ಬೇಡ, ಕರ್ನಾಟಕ ರಾಜ್ಯಕ್ಕೂ ಭಿಕ್ಷೆ ಬೇಡ. ನಮ್ಮ ಹಕ್ಕದು, ನಮ್ಮ ಹಕ್ಕನ್ನ ನಾವು ಈ ಸಂದರ್ಭದಲ್ಲಿ ನಾವು ಕೇಳ್ತಾ ಇದೀವಿ. ನಾವು ಹೇಳ್ತಾ ಇದೀವಿ, ನಮ್ದು ನಮ್ಗೆ ಪೂರ್ಣವಾಗಿ ತಿರ್ಗಾ ಸೆಪ್ಟೆಂಬರ್ ಇಂದ ಇಲ್ಲಿವರೆಗೂ ಆಗಿರೋಂತ ನಮ್ಗೆ ಲಾಸ್ ಅನ್ನು ಕೂಡ ಸೇರಿಸಿ ನಮ್ಗೆ ಕೊಡಬೇಕು. ನಮ್ಮ ಹೋರಾಟ ಇಲ್ಲಿಗೆ ನಿಲ್ಲುವುದಿಲ್ಲ. ನಮಗೆ 18,000 ಕೋಟಿ ರೂಪಾಯಿ ಅನುದಾನವನ್ನು ಕುಡಿಯುವ ನೀರಿಗೆ ಮತ್ತು ಜಾನುವಾರುಗಳ ಮೇವುಗಳಿಗೆ, ಜನಗಳಿಗೆ ಕೆಲಸ ಕೊಡೋದಕ್ಕೆ ಗುಳೆ ಹೋಗದೇ ಇರೋ ರೀತಿಯಲ್ಲಿ ಇದೆಲ್ಲವನ್ನು ಕೂಡ ಸ್ಪಷ್ಟವಾಗಿ ನಮ್ಮ ಅನುದಾನ ಬೇಡಿಕೆಯಲ್ಲಿ ಇಟ್ಟಿದ್ದೇವೆ. ಆದರೂ ಕೂಡ ಅವರು ಇಲ್ಲಿಯವರೆಗೆ ನಮಗೆ 3,400 ಕೋಟಿ ಕೊಡ್ತಾರೆ ಅಂತ ಹೇಳಿದರೆ
ನಮಗೆ ಎಷ್ಟು ಅನ್ಯಾಯ ಆಗ್ತಾ ಇದೆ ರಾಜ್ಯಕ್ಕೆ ಅನ್ನುವಂಥದ್ದು. ಆನ್ ದಿ ಅದರ್ ಹ್ಯಾಂಡ್, ನಾವು ಎಲ್ಲ ಟ್ಯಾಕ್ಸ್ಗಳನ್ನು ಜಿ ಎಸ್ ಟಿಯನ್ನು ಕಟ್ಟಿದ್ದೇವೆ, ಪ್ರತಿಯೊಂದನ್ನು ಕೂಡ ಕೇಂದ್ರದ ಕಾನೂನುಗಳೇನಿದ್ದಾವೆ ಅದೇ ರೀತಿಯಲ್ಲಿ ಎಲ್ಲ ನಡ್ಕೊಂಡಿದ್ದೇವೆ. ಬಹಳ ದೊಡ್ಡ ಅನ್ಯಾಯವನ್ನು ಕೇಂದ್ರ ಸರ್ಕಾರ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಮಾಡ್ತಾ ಇದೆ, ಬಹಳ ಮಲತಾಯಿ ಧೋರಣೆ ಅಂತ ಹೇಳಿ ನಾವು ಈಗಾಗಲೇ ಅನೇಕ ಸಂದರ್ಭದಲ್ಲಿ ಹೇಳಿದ್ದೇವೆ. ಇಲ್ಲ ಇನ್ನೂ ಜಾಸ್ತಿ ಕೊಡ್ತೇನೆ ಅನ್ನೋ ಮಾತನ್ನು ಅವರು ಹೇಳಲಿ, ಆವಾಗ ನಾವು ಸ್ವಾಗತ ಮಾಡ್ತೇವೆ, ಅವ್ರಿಗೂ ನಾವು ಶ್ರೇಯಸ್ಸು ಸಿಗಲಿ ಅದರದ್ದು, ಇಲ್ಲ ಅಂತ ಹೇಳೋದಿಲ್ಲ. ಇದೇನು ಅವ್ರ ಮನೆ ದುಡ್ಡಲ್ಲ, ನಮ್ಮ ಟ್ಯಾಕ್ಸ್ ದುಡ್ಡು ಇದು, ನಾವು ಕೊಳ್ತಾ ಇರೋದು. ಆದರೂ ಕೂಡ ರಾಜಕೀಯದಲ್ಲಿ ನಾವು ಕೊಟ್ಟಿದ್ದೀವಿ ಅಂತ ಅವ್ರು ಹೇಳ್ಕೊಳ್ಳಿ ಬೇಕಾದರೆ. ಆದರೆ ಬರೀ ರೈತರಿಗಾಗಿರೋ ಲಾಸಲ್ಲಿ 10% ಕೊಟ್ಟು, ನಾವು ಕೇಳಿದ್ರಲ್ಲಿ ಬರೀ 20%ಗಿಂತ ಕಮ್ಮಿ ಕೊಟ್ಟು ಮೋಸ ಮಾಡ್ತಾ ಇರೋದನ್ನು ನಾವು ಅದರ ವಿರುದ್ಧವಾಗಿ ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಯುಪಿಎದಿಂದಲೇ ಹೆಚ್ಚು ಅನ್ಯಾಯವಾಗಿದೆ ಎಂದ ಹೆಚ್ಡಿಕೆ. ರಾಜ್ಯ ಸರ್ಕಾರದ ಪ್ರತಿಭಟನೆ ಕುರಿತು ಮಾಜಿ ಸಿಎಂ ಹೆಚ್ಡಿಕೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬರ ಪರಿಹಾರ ವಿಷಯದಲ್ಲಿ ಕಾಂಗ್ರೆಸ್ ನೇತೃತ್ವದ ಯುಪಿಎ ಸರ್ಕಾರದಿಂದಲೇ ರಾಜ್ಯಕ್ಕೆ ಹೆಚ್ಚು ಅನ್ಯಾಯ ಆಗಿದೆ ಅಂತ ಆರೋಪ ಮಾಡಿದ್ದಾರೆ. ಕೇಂದ್ರ ಸರ್ಕಾರದ ಮೇಲೆ ಪದೇ ಪದೇ ಗುಬೆ ಕೂರಿಸ್ಲಿಕ್ಕೆ ಮಾಡ್ತಾ ಇದ್ದಾರೆ. ನನಗಿರ್ತಕ್ಕಂಥ ಮಾಹಿತಿ, ಯುಪಿಎ ಸರ್ಕಾರ ನರೇಂದ್ರ ಮನಮೋಹನ್ ಸಿಂಗ್ ಅವರ ನೇತೃತ್ವದಲ್ಲಿ ಅಧಿಕಾರದಲ್ಲಿದ್ದಾಗ 2004-2013 ಏನು ಮನಮೋಹನ್ ಸಿಂಗ್ ಸರ್ಕಾರ ಕಾಂಗ್ರೆಸ್ ಸರ್ಕಾರವೇ ಕೇಂದ್ರದಲ್ಲಿ ಆಡಳಿತದಲ್ಲಿದ್ದರು. NDRFನಿಂದ ಬರಗಾಲದ ವಿಷಯ ಸಂದರ್ಭದಲ್ಲಿ ಏನೊಂದು ಮನವಿಗಳನ್ನು ಮಾಡಿದ್ದಾರೆ ಕರ್ನಾಟಕಕ್ಕೆ, 8% NDRF ಹಣ ಕೊಟ್ಟಿದ್ದಾರೆ. 8% ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಗಳಾಗಿ 14 ಇಲ್ಲಿಯವರೆಗೆ ಈ 3,000 ಒಂದು ಕಡೆ ಇಡೀ 3,500 38% ಇವತ್ತು NDRFನ ಅಡಿಯಲ್ಲಿ ರಾಜ್ಯ ಸರ್ಕಾರಕ್ಕೆ ಹಣ ಕೊಟ್ಟಿದ್ದಾರೆ. ಅವರು 8% ಕೊಟ್ಟಿದ್ದರು UPA ಸರ್ಕಾರದಲ್ಲಿ 10 ಇವರು 8 38% ಕೊಟ್ಟಿದ್ದಾರೆ. ಒಟ್ಟಲ್ಲಿ ಚುನಾವಣಾ ಹೊತ್ತಲ್ಲಿ ಕೇಂದ್ರ ರಾಜ್ಯಗಳ ನಡುವಿನ ಕಾಳಗ ಜೋರಾಗಿದೆ. ಕ್ಯಾಮರಾ ಪರ್ಸನ್ ಸಿದ್ದು ಜೊತೆ ಗೆಲೆನ್ ಸ್ವಾಮಿ, ಪೊಲಿಟಿಕಲ್ ಬ್ಯೂರೋ, TV5 ಬೆಂಗಳೂರು.